ಇವತ್ತು ಪರಮ ಪೂಜ್ಯ ಸುತ್ತೂರು ಮಠದ ಶಿವರಾತ್ರಿ ವಿಶ್ವರ ದೇಶಕೇಂದ್ರ ಮಹಾಸ್ವಾಮೀಜಿಯವರು ಶ್ರೀರಂಗಪಟ್ಟಣದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಆನೆ ಮೇಲೆ ಅಂಬಾರಿಯನ್ನು ಹೊತ್ತು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನನ್ನ ಸ್ನೇಹಿತರು ಯುವ ಸಬಲೀಕರಣ ಮತ್ತು ರೇಷ್ಮೆ ಸಚಿವರಾದ ನಾರಾಯಣ ಗೌಡರು ಮತ್ತು ನಮ್ಮ ಇಲ್ಲಿನ ಶಾಸಕರು, ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ CEO, SP, ನಮ್ಮ ಜಿಲ್ಲಾ ಎಲ್ಲ ಅಧಿಕಾರಿಗಳು, ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಪರ್ಸನ್ ಹೇಳಿದೆ, ಎಲ್ಲ ಅಧಿಕಾರಿಗಳು ಇವತ್ತು ಸಂಪೂರ್ಣವಾಗಿ ಕಳೆದ ಒಂದು 8 ದಿನದಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಸ್ಪಂದಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ ಅವರು ಶ್ರೀರಂಗಪಟ್ಟಣ ದಸರಾವನ್ನು ಸಹ ಯಶಸ್ವಿಯಾಗಿ ನಡೆಯಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಸಂಪೂರ್ಣವಾದ ಸಹಾಯವನ್ನು, ಸಹಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬಹುಶಃ ಇವತ್ತು ನಾವು ಏನು 2.5 ಇಲ್ಲೇ ಇದೆ ಸ್ಥಳದಲ್ಲೇ ಇದ್ದೀವಿ. ಎಲ್ಲ ಕಲಾ ತಂಡಗಳನ್ನು ಕರೆಸಿ ಏನು ಹಿಂದೆ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿಯ ಒಂದು ದಸರಾ ಮಹೋತ್ಸವ ಒಂದಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಪರಮ ಪೂಜ್ಯರಿಗೆ ಸರ್ಕಾರದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್, ನಿನ್ನೆ ಆನೆ ಬಂದಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತದಲ್ಲಿ ಆನೆ ರಿಸೀವ್ ಮಾಡ್ಕೊಳ್ಳಿಕ್ಕೆ ಒಬ್ಬ ಅಧಿಕಾರಿ ಇರಲಿಲ್ಲ. ಹಿಂದೆ ಆನೆ ಬಂದಂತ ಸಂದರ್ಭದಲ್ಲಿ ಮಿಡ್ ನೈಟ್ ಬಂದ್ರು ಅಧಿಕಾರಿಗಳು ರಿಸೀವ್ ಮಾಡ್ಕೋತಿದ್ರು. ಇಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಅಂಧ ದರ್ಬಾರ್ ನಡೀತಾ ಇದೆಯಾ ಅಂತ. ನಿನ್ನೆ ಕುಂಭಮೇಳದ ವಿಚಾರವಾಗಿ ಸಂಪೂರ್ಣವಾಗಿ ಅಲ್ಲಿ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮತ್ತು ಸುತ್ತೂರು ಸ್ವಾಮೀಜಿಯವರು KR ಪೇಟೆಯಲ್ಲಿ MB ಗಾರಳ್ಳಿನಲ್ಲಿ ಒಂದು ಸಭೆ ನಡೀತು. ಅದರಿಂದ ಆಗಿರ್ತಕ್ಕಂಥದ್ದೆಲ್ಲ ಇವತ್ತಿಷ್ಟೊಂದೆಲ್ಲ ಯಶಸ್ವಿಯಾಗಬೇಕಾದ್ರೆ ನಮ್ಮಿಂದ ಅಧಿಕಾರಿಗಳಿದ್ರೆ ತಾನೇ ಆಗೋದು. ಕಾರ್ಯಕ್ರಮ ಯಾವ್ಯಾವ ಯಾರು ಯಾವ್ಯಾವ ಕಾರ್ಯಕ್ರಮ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಇವತ್ತು ಏನೇನು ಕಾರ್ಯಕ್ರಮ ಇದೆ, ಏನೇನು ಇಡೀ ದಸರಾದ ಇವೆಂಟ್ಸ್ ಬಗ್ಗೆ ಇಲ್ಲಿವರೆಗೂ ಮಾಹಿತಿನೇ ಕೊಟ್ಟಿಲ್ಲ. ಈಗ ಏನು ಪ್ರತಿ ವರ್ಷ ನಡೀತಿದ್ರು ಅದೇ ಪದ್ಧತಿನಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿರ್ಬೋದು, ಎಲ್ಲ ಆಗಿದೆ ಯಾರಪ್ಪ, ಈಗ ಇಷ್ಟೊಂದು ಚೆನ್ನಾಗಿ ಆಗಿದೆ ಇದು ಕಾರ್ಯಕ್ರಮ ಇದೆ ಆಗಿದೆ ಇಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ಆಗಿದೆ. ಮುಂದೆ ಏನು ಒಂದು ಒಟ್ಟು 5 ದಿನ ಕಾರ್ಯಕ್ರಮ ಮಾಡಬೇಕು ಅಂತಂದ್ಬಿಟ್ಟು ಸರ್ಕಾರ ವತಿಯಿಂದ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ, ಸಾರ್ವಜನಿಕ ಸಹಕಾರದಿಂದ ಅದು ಯಶಸ್ವಿಯಾಗಿ ಶ್ರೀರಂಗಪಟ್ಟಣ ದಸರಾ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥ ವಿಶ್ವಾಸ ನಮಗಿದೆ. ಇಲ್ಲ, ಅದನ್ನು ಅವ್ರನ್ನ ಕೇಳಬೇಕು. ಅದನ್ನು ನಾವು ಎಲ್ಲರ ವಿಶ್ವಾಸವನ್ನು ಗಳಿಸಿ ಇಲ್ಲೊಂದಿಷ್ಟು ಚೆನ್ನಾಗಿ ನಡೆಯೋದು ಕೆಲಸ ಅದೇ ಇದೆ. ಯಾರೋ ಒಬ್ರು ಇದನ್ನ ಹೇಳ್ತಕ್ಕಂಥದ್ದೆಲ್ಲ ಇದನ್ನ ಇಲ್ಲಿ ಸ್ಥಳೀಯ ಶಾಸಕರ ಜೊತೆಗೂಡಿ ನಮ್ಮ ಮಂಡ್ಯ ಜಿಲ್ಲೆಯ ನಮ್ಮ KR ಪೇಟೆ ಶಾಸಕರು ಮತ್ತು ಯುವ ಸಬಲೀಕರಣ ರೇಷ್ಮೆ ಸಚಿವರು, ನಾನು ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಎಲ್ಲರೂ ಹಲವಾರು ಸಭೆಗಳನ್ನು ಮಾಡಿದ್ದೇವೆ. ಇದು ಚೆನ್ನಾಗಾಗಬೇಕು ಅಂತ ದೃಷ್ಟಿನಲ್ಲಿ ಹಲವಾರು ಸಭೆಗಳನ್ನು ಮಾಡಿದ್ದೇವೆ. ಅದರ ಪ್ರತಿಫಲ ಮತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಮುಂಗಡವಾಗಿರೆ ಮೈಸೂರು ದಸರಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ 1 ಕೋಟಿ ಹಣವನ್ನು 50 ಲಕ್ಷ ಕೊಡ್ತಾ ಇದ್ರು, 1 ಕೋಟಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದಕ್ಕೆ ಸಾಮಾನ್ಯ ಮುಖ್ಯಮಂತ್ರಿಗಳು ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಸಂಪೂರ್ಣವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು 5 ದಿನ ನಡೆಯುತ್ತೆ. ಸರ್, ಐತಿಹಾಸಿಕ ರಾಷ್ಟ್ರ ನಾಯಕರು ನಮಗೆಲ್ಲ ಗುರುಗಳು, ನಮಗೂ ನಾರಾಯಣ ಗೌಡರಿಗೂ ನಮ್ಮ ಗುರುಗಳು. ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವನ್ನ ಕರೆಯೋಕ್ಕಾಗಿಲ್ಲ ಹೊರತು ಬೇರೆ ಯಾವುದೇ ದುರುದ್ದೇಶ ಇಲ್ಲ. ಅವರು ಇನ್ನು 100 ಕಾಲ ಬಾಳಬೇಕು, ರಾಜ್ಯಕ್ಕೆ ದೇಶಕ್ಕೆ ಮಾರ್ಗದರ್ಶನ ಮಾಡಬೇಕು, ಅವ್ರಿಗೆ ಆ ಮಾರ್ಗದರ್ಶನದಲ್ಲೇ ರಾಜ್ಯ ಮುನ್ನಡಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಇರ್ತಕ್ಕಂಥದ್ದು. ಆ ಚಾಮುಂಡೇಶ್ವರಿ ನಿಮಿಷಾಂಬೆ ರಂಗನಾಥ ಸ್ವಾಮಿ ಆಶೀರ್ವಾದದಿಂದ ಅವ್ರ ಆರೋಗ್ಯ ಬೇಗ ಸುಧಾರಿಸ್ಲಿ, ಆ ಮಾಮೂಲಿ ಯಥಾಸ್ಥಿತಿಗೆ ಬರಲಿ ಅಂತಂದ್ಬಿಟ್ಟು ನಾನು ಆ ದೇವತೆಗಳನ್ನ ಬೇಡ್ಕೊಳ್ತೇನೆ. ಹೇಳ್ತಾರೆ ಅವ್ರು ಬರಕ್ ರೆಡಿ ಇದ್ರು, ಇದನ್ನ ಸ್ವತಃ ಮುಖ್ಯಮಂತ್ರಿಗಳೇ ನಮ್ಗೆ 2 ಬಾರಿ ಕನ್ಫರ್ಮ್ ಮಾಡಿದ್ರು. ಆದ್ರೆ ಈ 2 ಮಂತ್ರಿಗಳು ಏನಕ್ಕೆ ಅದನ್ನ ಬದಲಾವಣೆ ಮಾಡೋದು ಅಂತ ಪ್ರಶ್ನೆ ನೋಡಿ. ಅವರು ಈಗ ಪಕ್ಕ ಇದು ಮೊನ್ನೆ ಗೆದ್ದಿರೋದು 1983ರಿಂದ ದೇವೇಗೌಡರ ಕುಟುಂಬ ಜೊತೆ ನಾವಿರ್ತಕ್ಕಂಥದ್ದು. ಅವ್ರ ಮೇಲೆ ನಮ್ಗೆ ಅಪಾರವಾದ ವಿಶ್ವಾಸ ಇದೆ. ಅವ್ರ ಆರೋಗ್ಯ ಬೇಗ ಸುಧಾರಿಸ್ಲಿ ಅಂತಂದ್ಬಿಟ್ಟು ಚಾಮುಂಡೇಶ್ವರಿ ತಾಯಿ ನಿಮಿಷಾಂಬ ತಾವಿನ ರಂಗನಾಥ ಸ್ವಾಮಿನ ನಾವು ಬೇಡ್ಕೊಳ್ತೇವೆ. ಇದನ್ನು 83ರಿಂದ ನಮ್ಮ ವಿದ್ಯಾರ್ಥಿ ದಸೆಯಿಂದಲೂ ಆ ಕುಟುಂಬದ ಜೊತೆ ಇರ್ತಕ್ಕಂಥವ್ರು, ಅವರ ಋಣ ಇದೆ, ಅವ್ರಿಗೆ ನಾವು ಒಂದು ದೇವರ ಸಮಾನವಾದ ಗೌರವವನ್ನು ಕೊಡ್ತೇವೆ. ಇವತ್ತು ನಮ್ಮ ಮನೆಯಲ್ಲಾಗಲಿ ನಮ್ಮ ಕಚೇರಿಗಳಾಗಲಿ ಅವ್ರ ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತೇವೆ, ಮಾಡ್ತೇವೆ. ಅವರ ಆರೋಗ್ಯದ ದೃಷ್ಟಿಯಿಂದ ಕರೀಲ ಅನ್ನೋದು ಬಿಟ್ಟರೆ ಬೇರೆ ಏನು ಉದ್ದೇಶ ಇರಲಿಲ್ಲ. ಸರ್, ಇತಿಹಾಸ ಪ್ರವಾಸೋದ್ಯಮ ಇಲಾಖೆ ಈ ಕಾರ್ಯಕ್ರಮ ನಡೆಯೋದಕ್ಕೆ 30 ಲಕ್ಷ ರೂಪಾಯಿ ಹಣವನ್ನು ನಾನೇ ಸ್ವತಃ ಹೋಗಿದ್ದೀನಿ. ಯಾರು
ನಾರಾಯಣಗೌಡ ನಾವೇ ಜೊತೆಲಿ ಹೋಗಿ ಈ ಕಾರ್ಯಕ್ರಮ ನಡೀತದೆ ಇದು ಅಂತಕ್ಕಂಥದ್ದು ಹೇಳಿದ್ವಿ. ಪಶೆ ನಾಲ್ಕೈದು ದಿನದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬರ್ಬೋದು, ಕರೆದಿದ್ದೀವಿ ಅವ್ರನ್ನು ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಇದು ಐತಿಹಾಸಿಕವಾದಂಥ ಸ್ಥಳ ಶ್ರೀರಂಗಪಟ್ಟಣ. ಅವರ ಇಲಾಖೆಯಿಂದ ಇಲ್ಲಿ ಅಭಿವೃದ್ಧಿಗೋಸ್ಕರ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ, ನಾವು ಮುಖ್ಯಮಂತ್ರಿಗಳ ಜೊತೆ ಮತ್ತು ಪ್ರವಾಸೋದ್ಯಮ ಸಚಿವರ ಜೊತೆ ಮಾತಾಡಿ ಅದಕ್ಕೆ ಏನೆಲ್ಲ ಒಳ್ಳೆ ಮಾಡೋದಕ್ಕೆ ಸಾಧ್ಯ ಇದೆ ಕೆಲಸವನ್ನು ಮಾಡ್ತೇವೆ.